ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಯಾಕೆಂತಂದರೆ ಈ ಕಂಪನಿಯ ರಿಸಲ್ಟ್ ನಿನ್ನೆ ಅನೌನ್ಸ್ ಆಗಿದೆ. ಹಾಗೆ ಈ ಕಂಪನಿ ಒಂದು ಇಂಪಾರ್ಟೆಂಟ್ ಸೆಗ್ಮೆಂಟಲ್ಲಿ ಕೆಲಸ ಮಾಡುವಂಥ ಕಂಪನಿ, ಇಲ್ಲಿ ಗ್ರೋತ್ ಅವಕಾಶ ಕೂಡ ಇದೆ. ಈ ಹಿಂದೆ ಕೂಡ ನಾನು ಈ ಸ್ಟಾಕ್ ಬಗ್ಗೆ ಡೀಟೇಲ್ಡ್ ಅನಾಲಿಸಿಸ್ ಅನ್ನು ಮಾಡಿದ್ದೀನಿ. ನೋಡೋಣ ರಿಸಲ್ಟ್ ಹೇಗಿದೆ, ಮುಂದಿನ ಪರ್ಫಾರ್ಮೆನ್ಸ್ ಹೇಗಿರ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಇಲ್ಲರೆ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಸ್ಟಾಕನ್ನು ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬೋದು. ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ಮುಂದೆ ತರ್ತಾ ಇದ್ದೀನಿ. ಸೊ ಗೆಳೆಯರೆ, ಆ ಕಂಪನಿ ಯಾವುದು ಅಂತ ನಾವು ನೋಡೋದಾದರೆ ಗ್ರಾವಿಟಾ ಇಂಡಿಯಾ ಲಿಮಿಟೆಡ್. ನೋಡ್ಬೋದು 977 ರೂಪಾಯಿ ಟ್ರೇಡ್ ಆಗ್ತಿರೋಂಥ ಸ್ಟಾಕ್, 6600 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ, ಒಂದು ಸ್ಮಾಲ್ ಕ್ಯಾಪ್ ಕಂಪನಿ. ನೋಡೋಣ ರಿಸಲ್ಟ್ ಹೇಗಿದೆ ಅಂತ, ನಂತರ ಬೇರೆ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಗೆಳೆಯರೆ, ಮೊದಲಿಗೆ ಕಂಪನಿ ಇಂಟೀರಿಯಂ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ, 5.20 ರೂಪಾಯಿ. ಎಕ್ಸ್ ಡೇಟ್ ನೋಡ್ಬೋದು 14 ಮೇ 2024. 14ನೇ ತಾರೀಕು ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇರುತ್ತೋ ಅವ್ರಿಗೆಲ್ಲರಿಗೂ ಕೂಡ ಡಿವಿಡೆಂಡ್ ಸಿಗುತ್ತೆ. ಹಾಗೆ ತುಂಬಾ ಜನ ಪ್ರಶ್ನೆ ಮಾಡ್ತಾರೆ, ನಮಗೆ ಈಗ ಬೈ ಮಾಡಿದ್ರೆ ಡಿವಿಡೆಂಡ್ ಸಿಗುತ್ತಾ ಅಂತ. ಖಂಡಿತ ಸಿಗುತ್ತೆ, ಆದರೆ ಡಿವಿಡೆಂಡ್ಗೋಸ್ಕರ ಖಂಡಿತ ಯಾವ ಸ್ಟಾಕನ್ನು ಬೈ ಮಾಡಬೇಡಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಡಿವಿಡೆಂಡ್ ಸ್ಪ್ಲಿಟ್ ಬೋನಸ್ ಇವೆಲ್ಲನೂ ಕೂಡ ಊಟದಲ್ಲಿ ಅಪ್ಪಳ ಸಂಡಿಗೆ ಉಪ್ಪಿನಕಾಯಿ ಇದ್ದಾಗೆ. ಕಂಪನಿಯ ಗ್ರೋತ್ ಇಂಪಾರ್ಟೆಂಟ್, ಕ್ಯಾಪಿಟಲ್ ಗೇನ್ ಕೊಡಬೇಕು, ನಂತರ ಡಿವಿಡೆಂಡ್ ಕೂಡ ಸಿಕ್ಕರೆ ಅದು ಡಬಲ್ ಧಮಾಕ. ಸೊ ಇಲ್ಲಿ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ, ಆದರೆ ಬರೀ ಡಿವಿಡೆಂಡ್ಗೋಸ್ಕರ ಇನ್ವೆಸ್ಟ್ಮೆಂಟ್ ಅನ್ನು ಮಾಡೋದು ಅಂತ ಒಳ್ಳೆ ಡಿಸಿಷನ್ ಆಗೋದಿಲ್ಲ. ಬನ್ನಿ ರಿಸಲ್ಟ್ ಅನ್ನು ನೋಡೋಣ. ಗೆಳೆಯರೆ, ಕನ್ಸಾಲಿಡೇಟೆಡ್ ರಿಸಲ್ಟ್ ಇರುವಂತ ಪೇಜ್ ಅನ್ನು ನಾನೀಗ ಓಪನ್ ಮಾಡಿದ್ದೀನಿ. ಸೀಕ್ವೆನ್ಸ್ ನೋಡ್ಬೋದು, ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ. ಸೊ ಟೋಟಲ್ ಇನ್ಕಮ್ ಅನ್ನು ನೋಡೋದಾದ್ರೆ ಹಿಂದಿನ ವರ್ಷ ನೋಡ್ಬೋದು 772 ಕೋಟಿ ಇತ್ತು ಕಂಪನಿಯ ರೆವಿನ್ಯೂ, ಇದೆಲ್ಲನೂ ಕೂಡ ಕೋಟಿಗಳಲ್ಲಿದೆ ಅಮೌಂಟ್. ಹಿಂದಿನ ಕ್ವಾರ್ಟರ್ಲ್ಲಿ 773 ಇತ್ತು, ಈಗ 888 ಆಗಿದೆ. ಸೊ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಅದನ್ನು ನಾವಿಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ಇನ್ಕಮ್ ವೈಸ್. ಸೊ ಎಕ್ಸ್ಪೆನ್ಸಸ್ನ ನೋಡೋದಾದ್ರೆ ಹಿಂದಿನ ವರ್ಷ 702 ಕೋಟಿ ಎಕ್ಸ್ಪೆನ್ಸಸ್ ಇತ್ತು, ಹಿಂದಿನ ಕ್ವಾರ್ಟರಲ್ಲಿ 699 ಕೋಟಿ, ಈಗ 816 ಕೋಟಿ. ಸೊ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಕಂಪನಿಯಲ್ಲಿ. ಸೊ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ನಮಗೆ PBT ಸಿಗುತ್ತೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡ್ಬೋದು. ಹಿಂದಿನ ವರ್ಷ 69 ಕೋಟಿ ಇತ್ತು, ಹಿಂದಿನ ಕ್ವಾರ್ಟರ್ಲ್ಲಿ 73 ಕೋಟಿ, ಈಗ 72 ಕೋಟಿ. ಸೊ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಖಂಡಿತ ಗ್ರೋತ್ ಇದೆ, ಆದರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಆಯಿತು. ಬಿಕಾಸ್ ಖರ್ಚುಗಳು ಜಾಸ್ತಿ ಆಗಿರೋದ್ರಿಂದ ಕಂಪನಿಯ PBT ಇಲ್ಲಿ ಸ್ವಲ್ಪ ಕಡಿಮೆ ಪರ್ಫಾರ್ಮೆನ್ಸ್ ಕಂಡು ಬಂತು. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ, ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೀವು ಇಲ್ಲಿ ನೋಡಬಹುದು. ಹಿಂದಿನ ವರ್ಷ ಅರೌಂಡ್ 64 ಕೋಟಿ ಇತ್ತು, ಹಿಂದಿನ ಕ್ವಾರ್ಟರ್ಲ್ಲಿ 61, ಈಗ 69. ಸೊ ಟ್ಯಾಕ್ಸ್ ಅಲ್ಲಿ ಕೆಲವೊಂದು ಡೆಫರ್ಡ್ ಟ್ಯಾಕ್ಸ್ ನ ಕಾರಣಕ್ಕೆ ಆಡ್ ಆಗಿದೆ. ಸೊ ಹಾಗಾಗಿ ಟೋಟಲ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಜಾಸ್ತಿ ಆಯಿತು, ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಪ್ರಾಫಿಟ್ ಫಾರ್ ದ ಪೀರಿಯಡ್ ಇಂಪ್ರೂವ್ ಆಯಿತು, ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ನಂತರ ಅದನ್ನೇ EPS ಫಾರ್ಮಲ್ಲಿ ನೋಡೋದಾದ್ರೆ ನೋಡ್ಬೋದು, ಹಿಂದಿನ ವರ್ಷ 9.43, ಹಿಂದಿನ ಕ್ವಾರ್ಟರ್ಲ್ಲಿ 8.74, ಈಗ 9.92. ಸೇಮ್ ಪ್ರಪೋರ್ಷನ್ ಆಟಲ್ಲಿ ಇಲ್ಲೂ ಕೂಡ ಜಾಸ್ತಿ ಆಯಿತು, ಅದನ್ನ ನಾವಿಲ್ಲಿ ನೋಡಬಹುದು. ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಗ್ರಾವಿಟಾ ಇಂಡಿಯಾ ಬಿಸ್ನೆಸ್ ವೈಸ್. ಹಾಗೆ ಸೆಗ್ಮೆಂಟ್ ವೈಸ್ ರೆವಿನ್ಯೂ ಕೂಡ ನೋಡಬಹುದು ಒಂದ್ಸಲ. ಲೀಡ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, 624 ರಿಂದ 679, ಈಗ 769. ಅಲ್ಯೂಮಿನಿಯಂ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ ಇದೆ. ಪ್ಲಾಸ್ಟಿಕ್ಸ್ ಅಲ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ಸ್ ಇದೆ, ಟರ್ನ್ಕಿ ಪ್ರಾಜೆಕ್ಟ್ಸ್ ಅಲ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ಸ್ ಇದೆ, ಅದರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಅಲ್ಯೂಮಿನಿಯಂ ಅಲ್ಲಿ ಮಾತ್ರ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್, ಇನ್ನು ಉಳಿದಂತೆ ಬೇರೆಲ್ಲ ಸೆಗ್ಮೆಂಟ್ಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದ್ದಾವೆ. ಸೊ ಅಲ್ಯೂಮಿನಿಯಂ ಅಲ್ಲಿ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಬೇಕಾಗಿದೆ ಕಂಪನಿ. ಸೊ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಖಂಡಿತ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ, ಬಿಸ್ನೆಸ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅದನ್ನು ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ನಂತರ ಈ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋದಾದ್ರೆ, ಲಾಸ್ಟ್ 6 ಮಂತ್ಸ್ ಪರ್ಫಾರ್ಮೆನ್ಸ್ 6-7% ಡೌನ್ ಇದೆ, ಹಾಗೆ 1 ಇಯರ್ ಅಲ್ಲಿ ನೋಡಬಹುದು 91% ಇದೆ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಒಳ್ಳೆ ಕರೆಕ್ಷನ್ ಕೂಡ ಆಗಿತ್ತು ನೋಡಬಹುದು ನೀವು ಇಲ್ಲಿ 35-36%. ಅದು ನವೆಂಬರ್ 2023 ರಿಂದ ಮಾರ್ಚ್ 2024, ಅಂದ್ರೆ ಆಲ್ಮೋಸ್ಟ್ 5 ತಿಂಗಳು. 5 ತಿಂಗಳಿಗೆ ನೋಡಬಹುದು 35-36% ಡೌನ್ ಆಗಿದೆ. ಯಾಕೆ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ರಿಸ್ಕಿ ಅಂತಂದ್ರೆ ಇದೇ ಕಾರಣಕ್ಕೆ. ಯಾಕೆಂದ್ರೆ ಈ ರೀತಿ ಕರೆಕ್ಷನ್ ಆದಾಗ ರಿಟೇಲ್ ಇನ್ವೆಸ್ಟರ್ಗಳು ಭಯ ಬಿದ್ದು ಎಕ್ಸಿಟ್ ಆಗ್ಬಿಡ್ತಾರೆ. ಕರೆಕ್ಷನ್ ಆಯ್ತು, ನಂತರ ರಿಕವರಿ ಕೂಡ ಆಗಿದೆ, ಅಂದ್ರೆ ಪೂರ್ತಿ ರಿಕವರಿ ಆಗಿಲ್ಲದೆ ಇರ್ಬೋದು ಇನ್ನು, ಆದ್ರೆ 35-36% ಡೌನ್ ಆಗಿದ್ದಂತ ಸ್ಟಾಕ್ ಈಗ 15%ಗೆ ಬಂದಿದೆ. ಮುಂದಿನ ದಿನಗಳಲ್ಲಿ ಹೋಲ್ಡ್ ಮಾಡಿದ್ರೆ ಇನ್ನು ಮೇಲೆ ಬಂದೇ ಬರುತ್ತೆ ಪರ್ಫಾರ್ಮೆನ್ಸ್. ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಇದೆ ಇರುವಂತಹ ರಿಸ್ಕ್, ಈಸಿಯಾಗಿ 30-50% ಕರೆಕ್ಷನ್ ಆಗ್ಬಿಡ್ತವೆ ಸ್ಟಾಕ್ಗಳು. ಅಂತ ಸಮಯದಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ಗಳು ಭಯ ಬಿದ್ದು ಎಕ್ಸಿಟ್ ಕೂಡ ಆಗ್ಬಿಡ್ತಾರೆ. ಇಲ್ಲೂ ಕೂಡ ನೋಡಬಹುದು, ಫೆಬ್ರವರಿ 2022ರಲ್ಲಿ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು, ಫೆಬ್ರವರಿಯಿಂದ ಜುಲೈ ಅಲ್ಲೂ ಕೂಡ ಅರೌಂಡ್ 5 ಮಂತ್ಸ್ ಸೇಮ್ 34-35% ಕರೆಕ್ಷನ್. ಹಾಗೆ ಇಲ್ಲಿ ನೋಡಬಹುದು ಫೆಬ್ರವರಿ 2020, ಇದಂತೂ ಕೋವಿಡ್ ಟೈಮ್ ಅಲ್ಲಿ ಕರೆಕ್ಷನ್ ಬಿಡಿ, ಇದನ್ನ ನಾವು ಲೆಕ್ಕಕ್ಕೆ ತಗೊಳ್ಳಂಗಿಲ್ಲ, ಕಾರಣ ಎಲ್ಲ ಸ್ಟಾಕ್ಗಳು ಕೂಡ ಕ್ರಾಶ್ ಆಗಿದ್ದು. ಸ್ಟಿಲ್ ಅದ್ರ ನಂತರ ಕೂಡ ಆಲ್ಮೋಸ್ಟ್ 35-36% 2 ಸಲ ಸ್ಟಾಕ್ ಕರೆಕ್ಷನ್ ಆಗಿದೆ. ಸೊ ಈ ರೀತಿ ಕರೆಕ್ಷನ್ಗಳು ಕೂಡ ಇರುತ್ತೆ. ಓವರ್ ಆಲ್ 5 ಇಯರ್ಸ್ ಅಲ್ಲಿ ನೋಡಬಹುದು 1150% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ.
ಹಿಂದೆ ಕೂಡ ಡೌನ್ ಇತ್ತು ಪರ್ಫಾರ್ಮೆನ್ಸ್ ನೋಡ್ಬೋದು 84%, ನಂತರ ಇಲ್ಲಿ ಕರೆಕ್ಷನ್ ನೋಡ್ಬೋದು 74%, ಹಾಗೆ ಇಲ್ಲಿ ಕರೆಕ್ಷನ್ ನೋಡ್ಬೋದು 76%. ಸೊ ಈ ಕಾರಣದಿಂದ ಈ ತರದ ಸ್ಟಾಕ್ ಗಳನ್ನ ರಿಸ್ಕಿ ಸ್ಟಾಕ್ ಗಳು ಅಂತ ಕರೆಯೋದು. ಸೊ ಈಗ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ, ನಾವು ಈಗ ತಾನೇ ನೋಡಿದ್ವಿ ಸೆಗ್ಮೆಂಟ್ ವೈಸ್ ರಿಸಲ್ಟ್ ಅನ್ನ ನೋಡುವಾಗ ಲೀಡ್, ಅಲ್ಯೂಮಿನಿಯಂ, ಪ್ಲಾಸ್ಟಿಕ್ ಎಲ್ಲಾನು ಕೂಡ. ಕಂಪನಿ ವೆಬ್ಸೈಟ್ ಗೆ ಬಂದ್ರೆ ಇಲ್ಲಿ ನಿಮ್ಗೆ ಕಂಪನಿಯ ಬಿಸ್ನೆಸ್ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ. ಎಸ್ಪೆಷಲಿ ರೀಸೈಕ್ಲಿಂಗ್ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡುತ್ತೆ ನೋಡ್ಬೋದು, ರೀಸೈಕಲ್, ರಿನ್ಯೂ, ರೀಕ್ಲೈಮ್. ಸೊ ಇಲ್ಲೂ ಕೂಡ ನೋಡ್ಬೋದು ಎ ಸ್ಟೆಪ್ ಬಿಯಾಂಡ್ ರೀಸೈಕ್ಲಿಂಗ್. ಎಸ್ಪೆಷಲಿ ಈ ಕಂಪನಿ ರೀಸೈಕ್ಲಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಸೊ ಅದರಲ್ಲೂ ರೀಸೈಕ್ಲಿಂಗ್ ಬಂದ್ರೆ ವರ್ಟಿಕಲ್ಸ್ ಗೆ ಬ್ಯಾಟ್ರಿ ರೀಸೈಕ್ಲಿಂಗ್, ಎಸ್ಪೆಷಲಿ ಲೀಡ್ ಬ್ಯಾಟ್ರೀಸ್. ಸೊ ಈ ಬ್ಯಾಟ್ರಿ ರೀಸೈಕ್ಲಿಂಗ್ ಅಲ್ಲಿ ಕೆಲಸ ಮಾಡುತ್ತೆ. ಅಲ್ಯೂಮಿನಿಯಂ ಅಲಾಯ್ಸ್ ಅಲ್ಲಿದೆ, ಪ್ಲಾಸ್ಟಿಕ್ ಗ್ರಾನ್ಯೂಲ್ಸ್ ಅಲ್ಲಿದೆ. ನಂತರ ಟರ್ನ್ ಕಿ ಸೊಲ್ಯೂಷನ್ಸ್ ಗೆ ಬಂದ್ರೆ ಇಲ್ಲೂ ಕೂಡ ನೋಡ್ಬೋದು ಟರ್ನ್ ಕಿ ಲೀಡ್ ಪ್ರಾಜೆಕ್ಟ್ ಮೆಷಿನ್ಸ್, ಅಲ್ಯೂಮಿನಿಯಂ ರೀಸೈಕ್ಲಿಂಗ್, ಲೀಡ್ ಕೆಮಿಕಲ್ಸ್. ಹಾಗೆ ಕನ್ಸಲ್ಟೆನ್ಸಿ ಸರ್ವಿಸಸ್ ಕೂಡ ಪ್ರೊವೈಡ್ ಮಾಡುತ್ತೆ. ರಾ ಮೆಟೀರಿಯಲ್ ಗೆ ಸಂಬಂಧಪಟ್ಟಂತೆ ಬಂದ್ರೆ ಬ್ಯಾಟರಿ ಸ್ಕ್ರಾಪ್ ಬೈಯರ್, ಅಲ್ಯೂಮಿನಿಯಂ ಸ್ಕ್ರಾಪ್, ಪ್ಲಾಸ್ಟಿಕ್ ಸ್ಕ್ರಾಪ್, ರಬ್ಬರ್ ಸ್ಕ್ರಾಪ್. ಸೊ ಈ ಎಲ್ಲ ಸೆಗ್ಮೆಂಟ್ ಗಳಲ್ಲಿ ಕಂಪನಿ ಕೆಲಸ ಮಾಡುತ್ತೆ. ಜಿಯೋಗ್ರಫಿಕ್ ವೈಸ್ ಬಂದ್ರೆ ಇಂಡಿಯಾದಲ್ಲಿದೆ, ಶ್ರೀಲಂಕಾ, ಘಾನಾ, ಮೊಜಾಂಬಿಕ್, ತಾಂಜೇನಿಯಾ, ಸೆನೆಗಲ್, ಟೋಗೋ, ಇಷ್ಟು ಕಂಟ್ರೀಸ್ ಅಲ್ಲಿ ಕಂಪನಿ ಆಪರೇಟ್ ಮಾಡ್ತಾ ಇದೆ. ಸೊ ಇಲ್ಲಿ ನೋಡಬಹುದು 60,000 ಮೆಟ್ರಿಕ್ ಟನ್ ಆರ್ಡರ್ಸ್ ಬುಕ್ ಆಗಿದೆ. ಹಾಗೆ ರೀಸೈಕ್ಲಿಡ್ ರಿಸೋರ್ಸಸ್ ನೋಡಬಹುದು 155,000 ಮೆಟ್ರಿಕ್ ಟನ್, ಹಾಗೆ 284K+ ಪ್ರೊಡಕ್ಷನ್ ಕೆಪಾಸಿಟಿ ಇದೆ, 73 ಟರ್ನ್ ಕಿ ಪ್ರಾಜೆಕ್ಟ್ಸ್ ಇದೆ. ಸ್ಕ್ರಾಪ್ ಕಲೆಕ್ಟೆಡ್ ನೋಡಬಹುದು 205K. ಅವರ್ ಪ್ರೆಸೆನ್ಸ್ ನಾವು ಕೆಲವು ಕಂಟ್ರೀಸ್ ನೋಡಿದ್ವಿ, 70 countries ಅಲ್ಲಿ ಕಂಪನಿ ಪ್ರೆಸೆನ್ಸ್ ಇದೆ ನೋಡಬಹುದು. 11 ರೀಸೈಕ್ಲಿಂಗ್ ಪ್ಲಾಂಟ್ಸ್ ಇದೆ, ಗ್ಲೋಬಲ್ ಟಚ್ ಪಾಯಿಂಟ್ 1500 ಇದೆ. ಹಾಗೆ ನಾವು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡೋದಾದ್ರೆ, ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ರಿಸರ್ವ್ಸ್ ನೋಡಬಹುದು 294 crore ರಿಸರ್ವ್ಸ್, ಜೊತೆಗೆ ಗ್ರೋಯಿಂಗ್ ಮಾಡೆಲ್ ಇದೆ ರಿಸರ್ವ್ಸ್. ಲಾಸ್ಟ್ 5 years ಇಂದ ಕೂಡ 135, 150, 175, 194, ಈಗ 294 ಬಂದಿದೆ. ಲಾಂಗ್ ಟರ್ಮ್ ಅಲ್ಲಿ 90 crore ಸಾಲ ಇದೆ, ಶಾರ್ಟ್ ಟರ್ಮ್ ಅಲ್ಲಿ 193 crore ಸಾಲ ಇದೆ. ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್ಗೆ ಬಂದ್ರೆ ಅರೌಂಡ್ 9 crore ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ. ಅವು 5-star ಬ್ಯಾಲೆನ್ಸ್ ಶೀಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ಯಾಕೆಂತಂದ್ರೆ ಸ್ವಲ್ಪ ಮಟ್ಟಿಗೆ ಸಾಲ ಇದೆ, ಆ ಒಂದು ಕಾರಣಕ್ಕೆ ಇದಕ್ಕೆ 1-star ಅನ್ನ ಬೇಕಿದ್ರೆ ಕಡಿಮೆ ಮಾಡಬಹುದು. ಸೊ ಸಣ್ಣ ಕಂಪನಿ, ನಾವು ಇದಕ್ಕಿಂತ ದೊಡ್ಡ ನಂಬರ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ ಕೇಸ್ ದೊಡ್ಡದಿದ್ದಾರೆ ಅದಿನ್ನು ಒಳ್ಳೆ ಪಾಸಿಟಿವ್ ಪಾಯಿಂಟ್ ಅಂತಾನೆ ಅಂದ್ಕೊಳ್ಬಹುದು. ಸೊ ನೆಕ್ಸ್ಟ್ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ, ಅದಕ್ಕೆ ಮುಂಚೆ ಕಂಪನಿ ಬಿಸ್ನೆಸ್ ಅನ್ನ ನೀವು ಇಲ್ಲೊಂದ್ಸಲ ಬೇಕಿದ್ರೆ ನೋಡ್ಕೊಳ್ಬಹುದು, ಸ್ಕ್ರೀನರ್ ಅಲ್ಲಿ ಇಲ್ಲೂ ಕೂಡ ಮೆನ್ಷನ್ ಮಾಡಿರ್ತಾರೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ 2013 ಡೇಟಾ ಇದೆ, 398, 516, 501, 430, 655. ಇಲ್ಲಿವರೆಗೂ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಇತ್ತು, ಅಪ್ಸ್ ಅಂಡ್ ಡೌನ್ಸ್. ನಂತರ 18 ನೋಡಬಹುದು 1017, 1200, 1300, 1400, 2200, 2800, ಈಗ 3100. ಸೊ ಕಂಪನಿ ಲಾಸ್ಟ್ 7 years ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಆಲ್ಮೋಸ್ಟ್ 8 years ಅಂತಾನೆ ಹೇಳ್ಬೋದು. 2017 ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು, ಇಲ್ಲೂ ಕೂಡ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಾ ಇದೆ. ಹಾಗೆ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಎಸ್ಪೆಷಲಿ 2017 ನಾವು ನೋಡೋದಾದ್ರೆ 35, 48, 19, ಇಲ್ಲಿ ಸ್ವಲ್ಪ ಡೌನ್ ಆಯಿತು 2 years. ನಂತರ ಕಂಬ್ಯಾಕ್ 57, 148, 204, ಈಗ 242 crore ಬಂದಿದೆ ಕಂಪನಿಯ ನೆಟ್ ಪ್ರಾಫಿಟ್. ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳ್ಬೋದು. ನಂತರ ರಿಟರ್ನ್ ಆನ್ ಇಕ್ವಿಟಿ ನೋಡೋದಾದ್ರೆ 30 ಇದೆ ರಿಟರ್ನ್ ಆನ್ ಇಕ್ವಿಟಿ, ತುಂಬಾ ಒಳ್ಳೆ ನಂಬರ್ಸ್ ಅಂತಾನೆ ಹೇಳ್ಬೋದು. ಇದನ್ನ ನೋಡಿದ್ರೆ CAGR ಗೆ ಬಂದ್ರೆ 1 year ಅಲ್ಲಿ 92%, 3 years ಅಲ್ಲಿ 117, 5 years ಅಲ್ಲಿ 66, 10 years ಅಲ್ಲಿ 40%. ತುಂಬಾ ಒಳ್ಳೆ ನಂಬರ್ಸ್ ಅಂತಾನೆ ಹೇಳ್ಬೋದು. ಪ್ರಾಫಿಟ್ ಗ್ರೋತ್ ಕೂಡ ಚೆನ್ನಾಗಿದೆ, 10 years ಇತ್ತೀಚಿನ ವರೆಗೂ ಕೂಡ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ. ನಂತರ ಸೇಲ್ಸ್ ಅಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ, ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಅದನ್ನ ನೀವಿಲ್ಲಿ ನೋಡಬಹುದು. ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ 66% ಪ್ರಮೋಟರ್ ಹೋಲ್ಡಿಂಗ್ ಇದೆ, FIIs 11% ಇದ್ದಾರೆ, DIIs 0.43% ಇದ್ದಾರೆ, ಪಬ್ಲಿಕ್ ಅರೌಂಡ್ 20.56% ಇದ್ದಾರೆ, ಅದರ್ಸ್ 1.45% ಇದ್ದಾರೆ. ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು. ಡಿಐಎಸ್ ಮುಂಚೆ ಇರಲಿಲ್ಲ, ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದಾರೆ ನೋಡಬಹುದು. ಲಾಸ್ಟ್ 4-5 quarters ಅಲ್ಲಿ ಕಂಟಿನ್ಯೂಸ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಇವನ್ FIIs ಕೂಡ ಅಷ್ಟೇ, ಮುಂಚೆ ನೋಡಬಹುದು 1% ಅರೌಂಡ್ 1.5% ಹತ್ರ ಇದ್ರು, 3%, 10%, 10.5%, ಈಗ 11% ವರೆಗೂ ಬಂದಿದ್ದಾರೆ. ಇಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಸ್ವಲ್ಪ ಕಡಿಮೆ ಆಗಿದೆ, 73% ಇದ್ದು 66 ಬಂದಿದೆ. ಬಟ್ ಆ ಹೋಲ್ಡಿಂಗ್ ಅನ್ನ ಇನ್ಸ್ಟಿಟ್ಯೂಷನ್ಸ್ ತಗೊಂಡಿದ್ದಾರೆ, ಅದನ್ನ ನೀವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಪ್ರಮೋಟರ್ಸ್ ಸೆಲ್ ಮಾಡಿದ್ದನ್ನ FIIs ತಗೊಂಡಿದ್ದಾರೆ, ಅದನ್ನ ನೀವಿಲ್ಲಿ ನೋಡಬಹುದು. ಓವರ್ ಆಲ್ ಪಾಸಿಟಿವ್ಸ್ ಇದೆ ಈ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನ ನೋಡಿದಾಗ. ಜೊತೆಗೆ ಸೆಕ್ಟರ್ ಕೂಡ ರೀಸೈಕ್ಲಿಂಗ್ ಸೆಕ್ಟರ್ ಆಗಿರೋದ್ರಿಂದ ಗ್ರೋತ್ ಆಪರ್ಚುನಿಟಿ ಇದ್ದೇ ಇದೆ. ಎಲ್ಲ ಕಡೆ ಕೂಡ ನಾವು ಈಗಾಗಲೇ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ರೀಸೈಕ್ಲಿಂಗ್ ಕಡೆ, ಹಾಗಾಗಿ ಇಲ್ಲೂ ಕೂಡ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲಿವರೆಗೂ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇಲ್ಲಿ ನೋಡಬಹುದು. ಮ್ಯಾಕ್ಸಿಮಮ್ ಅಂದ್ರೆ 2010 ಕೂಡ ಇದೆ ಚಾರ್ಟ್, ಬಟ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ ಟಿಲ್ 2020 ವರೆಗೂ. 2020 ಕ್ರಾಶ್ ನಂತರ ಸ್ಟಾಕ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ.
ಇತ್ತೀಚಿನ ದಿನಗಳಲ್ಲಂತೂ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ರಿಸ್ಕಿ ಸ್ಟಾಕ್, ನಾನು ಹಿಂದೆ ಕೂಡ ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದೀನಿ, ಇದೇ ಮೊದಲನೇ ಸಲ ಏನಲ್ಲ. ಮುಂದಿನ 5 ಅಥವಾ 10 ವರ್ಷದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂತಹ ಸೆಕ್ಟರ್ಗಳು ಯಾವ್ಯಾವ ಇದಾವೆ ಅನ್ನೋದನ್ನ ಹಿಂದೆ ಡಿಸ್ಕಸ್ ಮಾಡಿದ್ದೆ. ಆಗ ರೀಸೈಕ್ಲಿಂಗ್ ಸೆಕ್ಟರ್ ಅನ್ನು ಕೂಡ ಕವರ್ ಮಾಡಿದ್ದೆ. ಅದರಲ್ಲಿ ಸುಮಾರು ಸೆಕ್ಟರ್ ಅನ್ನ ಕವರ್ ಮಾಡಿದ್ವಿ. ರಿನ್ಯೂವಬಲ್ ಎನರ್ಜಿ, ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್, ರೀಸೈಕ್ಲಿಂಗ್, ಇವಿ, ಹೀಗೆ ವೇರಿಯಸ್ ಸೆಕ್ಟರ್ಸ್ ಬಗ್ಗೆ ಕವರ್ ಮಾಡಿದ್ದೆ. ಅದರಲ್ಲಿ ಈ ರೀಸೈಕ್ಲಿಂಗ್ ಸೆಕ್ಟರ್ ಕೂಡ ಒಂದು. ಜೊತೆಗೆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಬಿಸ್ನೆಸ್ ಕೂಡ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗ್ತಾ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನು. ಸರಿ ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.